ಹೇಗಾಯಿತು ಸಿಮೆನೋಜ್ ಹೇರ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದೆ ಅಂತ ಗೊತ್ತಾಯಿತು ಅಂದರೆ ಯಾವಾಗಲೇ ಗೊತ್ತಾಯಿತು ನೋಟಿಫಿ ನೋಟಿಫಿಕಾರು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಫಾಲೋ ಮಾಡ್ತಿದ್ರಿ ಅವರಿಗೆ ಗೊತ್ತಾಗಿರುತ್ತೆ ಲೈಕ್ ಅದು ಅಪ್ಡೇಟ್ ಆದ ತಕ್ಷಣ ನಾನು ಸ್ಟೋರಿಗೆ ಹಾಕ್ಬಿಟ್ಟು ತಿಳಿಸಿಕೊಟ್ಟಿದ್ದೆ ಎಲ್ಲ ಚೆಕ್ ಮಾಡಿದೆ ಅಂತ ಅನ್ಕೋತೀನಿ ಕೆಲವೊಬ್ಬರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಕೆಲವೊಬ್ಬರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅದು ಯಾವ ರೀತಿ ಆಗಿದೆ ಏನೇನಾಗಿದೆ ಏನು ನಡೆಯುತ್ತೆ ಮಾಕುಕ ಅಲಾಟ್ಮೆಂಟಲ್ಲಿ ಯಾವ ರೀತಿ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಆ್ಯಂಡ್ ಇದೇ ಪರ್ಮನೆಂಟ್ ಅಲಾಟ್ಮೆಂಟ ಆ್ಯಂಡ್ ಇದರ ಥರ ಸುಮಾರು ಡೌಟ್ಸ್ಗಳು ನಿಮ್ದು ಏನಿದೆ ಇದರ ಬಗ್ಗೆ ಎಲ್ಲ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ ಇದರಲ್ಲಿ ಆ್ಯಂಡ್ ಈ ಮೋಕುಲರ್ಡ್ ಮಾಡೋಂದ್ರೆ ಏನು ಪ್ರಿಕಾಷನ್ ತೊಗೋಬೇಕು ರಿಆರ್ಡ್ ಮಾಡಬೇಕಾ ಕಾಲೇಜ್ನ ಆ್ಯಡ್ ಮಾಡಬೇಕಾ ಯಾವ ರೀತಿ ನಿಮ್ಮ ಪ್ರಿಯಾರಿಟಿ ಇದೆ ಯಾವ ರೀತಿ ಚೇಂಜ್ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ವಿಡಿಯೋನ ಕೊನೆ ಗಂಟೆ ನೋಡಿ ಆ್ಯಂಡ್ ಈಗಲೇ ಕೂಡಲೇ ಈ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಆಗುತ್ತೆ ನಿಮ್ಮ ಸಬ್ಸ್ಕ್ರಿಪ್ಷನ್ ನೋಡ್ತಾ ಇದ್ದರೆ ಓಕೆ ಸೊ ಲೆಟ್ಸ್ ಆರ್ ದ ವಿಡಿಯೋ ಈಗ ಯಾರು ತೊಗೊಬಾರ್ದು ಹಿಂಗೆ ಸಿ ಇದು ನಾನು ರ್ಯಾಂಡಮ್ ಪೀಪಲ್ ತಗೊಂಡಿರೋದು ಯಾರಾದರೂ ಇದ್ದರೆ ದಯವಿಟ್ಟು ಮನಸ್ಗೆ ಹಾಕೊಂಬೇಡಿ ಓಕೆ ಸಬ್ಮಿಟ್ ಕೊಟ್ಟೆ ಯಸ್ ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಬರ್ತಾ ಇದೆ ವಾಟ್ ಇಸ್ ಇಟ್ ಮೀನ್ ಇದರ ಅರ್ಥ ಏನು ಸಿ ಇದು ಕೆಲವೊಂದಷ್ಟು ರೀಸನ್ಗಳಿಗಾಗಿರುತ್ತೆ ಒನ್ ಮೇಜರ್ ರೀಸನ್ ರೀಸನ್ ರೀಸನ್ನ ಮೆನ್ಷನ್ ಮಾಡ್ತೀನಿ ದ್ಯಾಟ್ ಇಸ್ ನಿಮ್ಮ ರ್ಯಾಂಕಿಗೆ ಏನೇನು ಕಾಲೇಜ್ ಸಿಗಬೇಕು ಅಂತ ಇರುತ್ತೋ ಆ ಕಾಲೇಜ್ಗಳನ್ನ ಬಿಟ್ಟು ನಿಮ್ಮ ರ್ಯಾಂಕಿಗೆ ಸಿಗದೇ ಇರೋ ಕಾಲೇಜ್ಗಳನ್ನ ನೀವು ಅಪ್ಲೈ ಮಾಡಿದರೆ ಅವಾಗ ನಿಮ್ಗೆ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲಪ್ಪ ಸೊ ದಿಸ್ ಇಸ್ ಒನ್ ಕೇಸ್ ಓಕೆ ಆ್ಯಂಡ್ ಅನದರ್ ಕೇಸ್ ಬಂದುಬಿಟ್ಟು ಏನು ಅಂತಂದರೆ ನಿಮಗೆ ಸಿಗೋ ಕಾಲೇಜನ್ನು ನೀವು ಹಾಕೇ ಇರೋದು ಲೈಕ್ ಇದು ಮೋಸ್ಟ್ ಪ್ರಾಬಬ್ಲಿ ಅದೇ ಫಸ್ಟ್ ಏನು ಹೇಳಿದೆ ರೀಸನ್ನು ಅದನ್ನೇ ಫಾಲೋ ಮಾಡುತ್ತೆ ಓಕೆ ದ್ಯಾಟ್ ಈಸ್ ದ ಮೇನ್ ರೀಸನ್ ಅಕಾರ್ಡಿಂಗ್ ಟು ಮೀ ಓಕೆ ಆ್ಯಂಡ್ ಇನ್ನೊಂದು ರೀಸನ್ ಬಂದುಬಿಟ್ಟು ನೀವು ಎಲಿಜಿಬಲ್ ಆಗಿರೋದಿಲ್ಲ ಓಕೆ ಎಲಿಜಿಬಲ್ ಆಗೋದಿರೋದಿಲ್ಲ ಅಂದರೆ ಎಲಿಜಿಬಿಲಿಟಿ ಕ್ಯಾನ್ ಲಿಸ್ಟಲ್ಲಿ ನಿಮ್ಮ ನೀವು ಬಂದಿರೋದಿಲ್ಲ ಆ್ಯಂಡ್ ನೀವು ಅಕಸ್ಮಾತ್ ಇದನ್ನು ಅಪ್ಲೈ ಮಾಡಿದರೆ ಅವರಿಗೂ ಸಹ ಆಗಿರೋ ಚಾನ್ಸಸ್ ಇರುತ್ತೆ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಿಸ್ ಬಟ್ ಐ ಐಮ್ ಶ್ಯೂರ್ ಅಬೌಟ್ ದ ಫಸ್ಟ್ ಬನ್ ಓಕೆ ಅದು ಈ ಕೇಸು ಎರಡೂ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ಸಿಗುವಂಥ ರಿಸಲ್ಟ್ಸ್ಗಳು ಓಕೆ ದ ಮೇಯ್ನ್ ಥಿಂಗ್ ಇಸ್ ವಡ್ ಐ ಟೋಲ್ಡ್ ಇನಿಷಿಯಲಿ ದಟ್ ಆಸ್ ದಟ್ ಇಸ್ ದ ಮೇನ್ ಥಿಂಗ್ ನಿಮಗೆ ನಿಮ್ಮ ರ್ಯಾಂಕ್ಗೆ ಅನುಕೂಲ ಆಗಿರೋ ಕಾಲೇಜ್ಗಳನ್ನ ನೀವು ಅಪ್ಲೈ ಮಾಡೋದಿಲ್ಲ ಇಫ್ ಇನ್ ಕೇಸ್ ಅಪ್ಲೈ ಮಾಡಿದ್ರು ಸಿಗಲಿಲ್ಲ ಅಂತಂದರೆ ನಾನು ಸೆಕೆಂಡ್ ಕೇಸ್ ಏನಿದೆ ಆ ಕೇಸ್ ಆಗಿರಬಹುದು ಅಷ್ಟೇ ಓಕೆ ಇಫ್ ಇನ್ ಕೇಸ್ ನಿಮಗೆ ಜಾಸ್ತಿ ಆಗಿದೆ ಕೆ ಸಿ ಇ ಟಿ ಏನಿದೆ ಇವ್ರದ್ದು ಹೆಲ್ಪ್ಲೈನ್ ನಂಬರ್ ಏನಿದೆ ಕೆಳಗಡೆ ಇದೆ ನೋಡಿ ಇಲ್ಲೇ ಝೂಮ್ ಮಾಡಿ ತೋರಿಸ್ತೀನಿ ಅಥಾರಿಟಿ ಈ ನಂಬರ್ಗೆ ಕಾಲ್ ಮಾಡಿ ಕ್ವೈರೀಸ್ನ ಕೇಳಬಹುದು ನೀವು ಇಲ್ಲಿ ಮೇ ಬಿ ನೈನ್ ತರ್ಟಿ ಟೆನ್ ತರ್ಟಿಯಿಂದ ಸಂಜೆ ಫೈವ್ ಗಂಟೆ ಆ್ಯಕ್ಟಿವ್ ಆಗಿರುತ್ತೆ ಫೋನ್ ಮಾಡಿ ಮೋಸ್ಟ್ ಪ್ರಾಬಬ್ಲಿ ಕನೆಕ್ಟ್ ಆಗೋದಿಲ್ಲ ಕನೆಕ್ಟ್ ಆದರೆ ಒಂದೃಷ್ಟು ಮಾತಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಬೋದು ಓಕೆ ಇದಾಯಿತು ಈಗ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮಾಕ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮಾಕ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ ಅಂದರೆ ಆ್ಯಸ್ ಐ ಡೋಂಟ್ ಪ್ಯಾಟ್ರನ್ ಮ್ಯಾಚಿಂಗ್ ಅಲ್ಗೆ ಇರುತ್ತೆ ಇದೊಂದು ಸೀಕ್ವೆನ್ಸ್ ಆಯಿತು ಇದನ್ನು ಹ್ಯೂಮನ್ಸ್ ಯಾರೂ ಮಾಡೋದಿಲ್ಲ ಕಂಪ್ಯೂಟರ್ ಡೇಟಾಬೇಸ್ ಇರುತ್ತೆ ಓಕೆ ನಿಮ್ಮ ಹತ್ರ ಏನೇನು ಕೊಟ್ಟಿರ್ತಾರೆ ನೀವೇನು ಅಪ್ಲೈ ಮಾಡಿರ್ತಾರೆ ಅದನ್ನೆಲ್ಲ ಡೇಟಾ ಹೋಗುತ್ತೆ ಅವ್ರಿಗೆ ನೀವು ಯಾವ್ಯಾವ ಕಾಲೇಜ್ ಅಪ್ಲೈ ಮಾಡಿದ್ರೆ ಆ ರ್ಯಾಂಕ್ದು ನಿಮ್ಮ ಕ್ಯಾಶ್ ಅನ್ಸಾಗಿ ಏನು ಬ್ರ್ಯಾಂಚ್ ನೀವು ಚೂಸ್ ಮಾಡಿದ್ರು ಆ ರ್ಯಾಂಕ್ ಇದು ಟ್ಯಾಲಿ ಮಾಡುತ್ತೆ ಅಕಸ್ಮಾತ್ ಅದು ಒಂದು ಎರಡು ವೇರಿಯೇಷನ್ಸ್ ಇದ್ದರೆ ಆ್ಯಂಡ್ ಅಲ್ಲಿ ಯಾರು ಕಾಂಪಿಟೇಟರ್ಸ್ ಇಲ್ಲ ಅಂತಂದರೆ ನಿಮ್ಮ ರ್ಯಾಂಕ್ ಯಾವ್ದು ಮ್ಯಾಚ್ ಆಗ್ತಿದೆ ಅಂತಂದರೆ ಅದನ್ನು ಅಲ್ಲಿ ತೋರಿಸುತ್ತೆ ಓಕೆ ಮಾಕ್ ಅಲಾಟ್ಮೆಂಟ್ ಏನು ಸೀಟ್ ಅಲಾಟ್ ಆಗಿರುತ್ತೆ ಈ ಅಲಾಟ್ಮೆಂಟು ಒಂದು ರೇಂಜಿಗೆ ರಿಯಲ್ ಅಲಾಟ್ಮೆಂಟ್ ಅಂತಲೇ ಅಂದ್ಕೊಳ್ಳಿ ಎಸ್ ನೀವೇನು ಆಲ್ಟರ್ ಮಾಡಲಿ ಅಂತಂದರೆ ಈಗ ನಿಮ್ಮ ಆಕ್ ಗೌಟ್ಮೆಂಟಲ್ಲಿ ಏನು ಸಿಕ್ಕಿರುತ್ತೆ ಅದೇ ನಿಮ್ಮ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗುತ್ತೆ ಇಫ್ ಇನ್ ಕೇಸ್ ನಿಮಗೆ ಬೇಡ ಅಂತಂದರೆ ನೀವು ಅಡ್ಮಿಷನ್ ಆಗಲಿ ಅಂತಂದರೆ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ ಅಂತಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜನ್ನ ಕ್ಯಾನ್ಸಲ್ ಆಗಿಬಿಡುತ್ತೆ ಓಕೆ ನೀವು ಅಡ್ಮಿಷನ್ ಆಗಲಿಲ್ಲ ಅಂತಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಕ್ಯಾನ್ಸಲ್ ಆಗುತ್ತೆ ಸೆಕೆಂಡ್ ರೌಂಡಾಗಿ ಬರ್ತೀರಾ ಸೆಕೆಂಡ್ ರೌಂಡಲ್ಲಿ ಫೀಸ್ ಕಟ್ಟಬೇಕಾಗತ್ತೆ ನೀವು ಕಾಲೇಜ್ ಇಷ್ಟ ಆಗಲಿ ಇಷ್ಟ ಆಗದೇ ಇರಲಿ ಥರ್ಡ್ ರೌಂಡ್ಗೆ ಹೋಗಲಿಕ್ಕೆ ನೀವು ಸೆಕೆಂಡ್ ರೌಂಡಲ್ಲಿ ಫೀಸ್ ಕಟ್ಟಬೇಕಾಗತ್ತೆ ಓಕೆ ಈಗ ಮಾಕ್ ಅಲಾಟ್ಮೆಂಟ್ ಯಾವ ರೀತಿ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗ ಮಾಕ್ ಅಲಾಟ್ಮೆಂಟಲ್ಲಿ ಏನೇನು ಎಡ್ವರ್ಟ್ ಮಾಡಿದರೆ ನಿಮಗೆ ಸೀಟ್ ಬಂದಿರೋದಿಲ್ಲ ಆ್ಯಂಡ್ ಅಕಸ್ಮಾತ್ ಏನಾದರೂ ನಿಮಗೆ ಸಿಕ್ಕಿರೋ ಕಾಲೇಜ್ ನಿಮ್ಗೆ ಸ್ಯಾಟಿಸ್ಫೈ ಆಗಲಿ ಅಂತಂದರೆ ಏನೇನು ಚೇಂಜಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ ಕ್ಲೀಟೇದಾಗಿ ಹೇಳ್ತೀನಿ ಅಬ್ಸರ್ವ್ ಮಾಡಿ ವೀಡಿಯೋನ ಕೊನೆ ಏನು ಅಂತಂದರೆ ಈಗ ನಿಮ್ದು ಏನೋ ಒಂದು ರ್ಯಾಂಕ್ ಇರುತ್ತೆ ಓಕೆ ನಿಮ್ಮ ರ್ಯಾಂಕಿಗೆ ನೀವು ಸಿಗುವಂಥ ಕಾಲೇಜನ್ನು ಟಾಪ್ ಲಿಸ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ ಟಕ್ಕನ್ ಸಿಕ್ಬಿಡುತ್ತೆ ಆ್ಯಂಡ್ ಆ ಕಾಲೇಜನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದಿಲ್ಲ ಅರ್ಥ ಆಗಿಲ್ಲ ಅಂದ್ಕೋತೀನಿ ನೀವು ಅಷ್ಟೇ ಹೇಳ್ತೀನಿ ನೋಡಿ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಕಾಲೇಜ್ಗಳು ನಿಮ್ಗೆ ಇಷ್ಟ ಆಗಿರೋದಿಲ್ಲ ಓಕೆ ಆ ಕಾಲೇಜ್ಗಳನ್ನ ಕೆಳಗಡೆ ಹಾಕೋದ್ರ ಬದಲು ಮೇಲ್ಗಡೆ ಹಾಕ್ಬಿಟ್ಟಿರ್ತೀನಿ ನೀವು ಟಾಪ್ ಅಲ್ಲಿ ಓಕೆ ಆವಾಗ ಅವಾಗ ಏನಾಗುತ್ತೆ ನಿಮ್ಮ ಅದು ಏನು ರ್ಯಾಂಕ್ ಟ್ಯಾಲಿಯರು ಮ್ಯಾಚ್ ಮಾಡಿಬಿಟ್ಟು ನಿಮಗೆ ಸಿಗುವಂಥ ಕಾಲೇಜ್ನ ಫಸ್ಟ್ ಹಾಕ್ಬಿಟ್ಟಿದ್ರೆ ಅದ್ರ ಜೊತೆ ಇದು ಮಾಡ್ಬಿಟ್ಟು ಮೊಕಾಲೆನಲ್ಲಿ ಮಾಡ್ಬಿಡುತ್ತೆ ಅವಾಗ ಏನಾಗುತ್ತೆ ಅದೇ ನಿಮ್ಮ ಫಸ್ಟ್ ರೌಂಡಲ್ಲೂ ಸಹ ಬರುತ್ತೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಈ ರೀತಿ ನೀವು ನೀವೇನು ಮಾಡಬೇಕು ಅಂತಂದರೆ ನಿಮ್ಗೆ ಏನು ಸಿಗುತ್ತೆ ಅದನ್ನು ಕೆಳಗಡೆ ಹಾಕಿ ಓಕೆ ನಿಮ್ಗೇನು ಸಿಗೋದಿಲ್ಲ ಆ್ಯಂಡ್ ಸಿಗೋ ರೇಂಜಲ್ಲಿದೆ ಆ್ಯಂಡ್ ಸಿಕ್ಕೇ ಬಿಡುತ್ತೆ ಈ ರೀತಿ ಇರಬೇಕು ಏನು ಸಿಗೋದಿಲ್ಲ ಅಂತಂದರೆ ಲೈಕ್ ನಿಮ್ಮ ರ್ಯಾಂಕಿಗೆ ಒಂದು ಒಂದು ಸಾವಿರ ಎರಡು ಸಾವಿರ ಆ ರೀತಿ ವೇರಿಯೇಷನ್ಸ್ ಇರೋದನ್ನು ಫಸ್ಟ್ ಪಿಯಾರಿಟಿ ಕೊಡಿ ಆ್ಯಂಡ್ ಸೆಕೆಂಡ್ ಪಿಯಾರಿಟಿ ಒಂದು ಇನ್ನೂರಿಂದ ಮುನ್ನೂರು ರ್ಯಾಂಕ್ ವೇರಿಯೇಷನ್ ಇದ್ರೆ ಜಾಸ್ತಿ ಇದ್ದರೆ ಅದು ಕಟ್ ಆಫು ಅದಕ್ಕೆ ಕೊಡಿ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಿಮ್ಮ ರ್ಯಾಂಕಿಗೆ ಸಿಗುವಂಥದ್ದು ಆ್ಯಂಡ್ ನಿಮ್ಮ ರ್ಯಾಂಕಿಗೆ ಸಿಕ್ಕೇ ಬಿಡುವಂಥದ್ದು ಇಂಥ ಕಾಲೇಜ್ ಈ ಥರ ಕೊಡಬೇಕು ಆ್ಯಂಡ್ ಈ ಸಿಗುವಂಥದ್ದು ಸಿಕ್ಕೇ ಬಿಡುವಂಥದ್ದು ಅದರಲ್ಲೂ ಒಂದಷ್ಟು ಕಾಲೇಜ್ಗಳಿದ್ದಾವೆ ಓಕೆ ನೇ ಗುಡ್ ಕಾಲೇಜ್ ಅದರಲ್ಲೂ ಸಿಗ್ತೇವೆ ಆದರೆ ಬ್ರಾಂಚ್ ಮಾತ್ರ ನೀವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಇಂಥ ಬ್ರಾಂಚ್ ಅಂತಂತ ಆ್ಯಂಡ್ ಆ ಡು ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಎ ಐ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆ್ಯಂಡ್ ಇನ್ ಲೀಸ್ಟ್ ಕೇಸಸ್ ಯು ಕ್ಯಾನ್ ಡೂ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಿಕಲ್ ಅದಿಸ್ ಐ ವುಡ್ ಸಜೆಸ್ಟ್ ಯು ಅ ಲಾಡ್ ಆಫ್ ಕೋರ್ಸಸ್ ಲೈಕ್ ಏರೋನಾಟಿಕಲ್ ಇಟ್ ಇಸ್ ಏರ್ನಾಟಿಕಲ್ ಬಗ್ಗೆ ಮಾಡಬೇಕು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದೆ ಬಟ್ ಐ ಡೋಂಟ್ ಫೈಂಡ್ ದಟ್ ಆಸ್ ವೆರಿ ಮಚ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಿಕಾಸ್ ಅದಲ್ಲಿ ಜಾಬ್ ಆಪರ್ಚುನಿಟೀಸ್ ಕಡಿಮೆ ಓಕೆ ಅದಕ್ಕೋಸ್ಕರ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋನ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಓಕೆ ಅದಾಯಿತು ಇನ್ನು ಬೇರೆ ಬೇರೆ ಬ್ರಾಂಚ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಈಗ ಇದು ನೋಡೋಣ ಇನ್ನೇನಾಯಿತು ಓಕೆ ಇದಾಯಿತು ಈಗ ಪ್ರಿಯಾರಿಟಿಗಳು ನೋಡೋದಾದರೆ ಹೇಳೋದಲ್ಲ ನಾನು ಹೇಳಿದ ಹಾಗೆ ಪ್ರಿಯಾರಿಟಿನ ಚೇಂಜ್ ಮಾಡಿಕೊಂಡು ಸೆಟ್ ಮಾಡಿಕೊಳ್ಳಿ ಅಕಸ್ಮಾತ್ ನಿಮಗೆ ಸಿಗುವಂಥ ಕಾಲೇಜ್ಗಳು ಇನ್ನೂ ಇದ್ದಾವೆ ಓಕೆ ನಿಮಗೀಗಲೂ ಆಗ್ತಿದೆ ಸೊ ಇಲ್ಲ ನಂಗೆ ಸಿಕ್ಕಿರೋ ಕಾಲೇಜ್ ನಂಗೆ ಸ್ಯಾಟಿಸ್ಫೈ ಆಗ್ತಿಲ್ಲ ಬೇರೆ ಕಾಲೇಜ್ಗಳು ಸಿಗ್ತವೆ ಅದಕ್ಕಿಂತ ಸ್ಟ್ಯಾಂಡರ್ಡ್ ಆಗಿದೆ ಆ ಕಾಲೇಜ್ಗಳನ್ನ ಆ್ಯಡ್ ಮಾಡಬೇಕು ಅಂತ ಅಂತೇಳಿ ದಯವಿಟ್ಟು ಈಗಲೇ ಆ್ಯಡ್ ಮಾಡಿ ಸಿ ಇದೊಂದು ಚಾನ್ಸ್ ಅಷ್ಟೇ ಈ ಚಾನ್ಸ್ ಆದಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕೆ ರಿಮೂವ್ ಮಾಡೋಕ್ಕೆ ಆರ್ಡರ್ ಮಾಡೋಕ್ಕೆ ಆಗೋದೇ ಇಲ್ಲ ಸೊ ಅದಕ್ಕೋಸ್ಕರ ಈವಾಗಲೇ ಆ್ಯಡ್ ಮಾಡಿ ರಿಮೂವ್ ಮಾಡಿ ಮತ್ತು ರೀ ಆರ್ಡರ್ನ ಮಾಡಿ ದಿಸ್ ದ ಫೈನಲ್ ಥಿಂಗ್ ಓಕೆ ಆ್ಯಂಡ್ ಕೆಲವೊಬ್ಬರಿಗೆ ಕಾಲೇಜ್ ಅಲಾಟ್ ಆಗಿದೆ ನಿಮಗೆ ಖುಷಿಯಾಗಿದೆ ಅಂತ ಅನ್ಕೋತೀನಿ ಆ ಕಾಲೇಜು ನೀವು ಫಸ್ಟ್ ರೌಂಡ್ ಸಾಧೆ ಅಲಾಟ್ ಆಗುತ್ತೆ ಆ್ಯಂಡ್ ಕೆಲವೊಬ್ಬರಿಗಷ್ಟೇ ವೇರಿಯೇಷನ್ ಆಗೋದು ಬಿಕಾಸ್ ಇಲ್ಲಿ ಈಗ ಏನಾಗುತ್ತೆ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಕೆಲವೊಂದಷ್ಟು ವೇರಿಯೇಷನ್ಸ್ ಮಾಡ್ತಾರೆ ಎಲ್ಲರು ಓಕೆ ಆ ವೇರಿಯೇಷನ್ಸಿಂದ ಓಕೆ ನಿಮಗಿಂತ ಜಾಸ್ತಿ ರ್ಯಾಂಕ್ ಇರೋರು ನೀವು ಅಪ್ಲೈ ಮಾಡೋದು ಕಾಲೇಜ್ಗೆ ನಿಮ್ಮ ಕ್ಯಾಸ್ಟ್ ಅವ್ರಿಗೆ ಅಪ್ಲೈ ಮಾಡಿದ್ರಷ್ಟೇ ನಿಮ್ಗೆ ಸಿಕ್ಕಿರೋ ಸೀಟು ವೇರಿಯೇಷನ್ ಆಗುತ್ತೆ ಅದರ್ವೈಸ್ ದ ಸೇಮ್ ಸೀಟ್ ವಾಟ್ ಯು ಗಾಟ್ ಇನ್ ಮಾಕ್ ಅಲಾಟ್ಮೆಂಟ್ ದ್ಯಾಟ್ ವಿಲ್ ಬಿ ಅಲಾಟೆಡ್ ಇನ್ ಯುವರ್ ಫಸ್ಟ್ ರೌಂಡ್ ಓಕೆ ದಟ್ ಇಸ್ ಸಿಂಪಲ್ ಫಂಡ ವಿಚ್ ಈಸ್ ಹ್ಯಾಪನಿಂಗ್ ಓ ಹಿ ಓಕೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಈ ರೀತಿ ನಡೆಯುತ್ತೆ ಮಾಕ್ ಅಲಾಟ್ಮೆಂಟ್ ಮತ್ತು ಇದೆಲ್ಲ ಎಲ್ಲರಿಗೂ ಅರ್ಥ ಆಗಿದೆ ನಾನು ಕೋತೀನಿ ನಿಮ್ದೇನೋ ಡೌಟ್ಸ್ ಇದ್ದರೆ ಇಲ್ಲಿ ಕೇಳಿ ಆ್ಯಂಡ್ ಪ್ರತಿಯೊಂದು ಕೆ ಸಿ ಇ ಟಿ ಅಪ್ಡೇಟ್ಗೂ ಸಹ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮನೋಜ್ ಎಮ್ ಜೆ ಸೆವೆನ್ ಡಬಲ್ ಟು ಮನೋಜ್ ಎಮ್ ಜೆ ಸೆವೆನ್ ಡಬಲ್ ಟು ನಾ ಫಾಲೋ ಮಾಡಿ ಎಸ್ ತಮ್ಸ್ ಅಪ್